ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಒಂದು ಪಾಠ ಯೋಜನೆ ಲೆಸನ್ ಪ್ಲಾನ್ ಅಂತ ನಾವೇನು ಕರಿತೀವಿ, ಈ ಒಂದು ಲೆಸನ್ ಪ್ಲಾನ್ಸನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಸೊ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿಯನ್ನು ಕೋರಿದ್ರು 2016ನಲ್ಲಿ. ಸೊ ಈ ಒಂದು 2016ರಲ್ಲಿ ಈ ಒಂದು ಪಾಠ ಯೋಜನೆಗಳನ್ನು ನಾವು ಲಿಖಿತ ರೂಪದಲ್ಲಿ ಬರಿಬೇಕೆ ಅಥವಾ ನಾವು ಅದನ್ನು ಈ ಒಂದು ಡಿ ಟಿ ಪಿಯನ್ನು ಮಾಡಿ ನಿರ್ವಹಿಸಬಹುದೇ? ಸೊ ಈ ಒಂದು ಪ್ರಶ್ನೆಗೆ ಸ್ಪಷ್ಟವಾಗಿ ಈ ಒಂದು ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆ 2016ನೇ ಇಸ್ವಿಯಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿತ್ತು. ಸೊ ಆದಮೇಲೆ ಈ ಒಂದು ಸ್ಪಷ್ಟೀಕರಣದ ಪ್ರಕಾರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಹ ಶಿಕ್ಷಕರು ವಾರ್ಷಿಕ ಯೋಜನೆ ಪಾಠ ಯೋಜನೆಗಳನ್ನು ಸ್ವಂತ ಕೈ ಬರಹದಲ್ಲಿ ಬರೆದು ದಾಖಲೆಗಳನ್ನು ನಿರ್ವಹಿಸಬೇಕು ಎಂಬುದರ ಸರ್ಕಾರದ ಆದೇಶ ಪೂರೈಸಿ. ಆದೇಶ ಇಲ್ಲವಾದರೆ ವಾರ್ಷಿಕ ಯೋಜನೆ ಮತ್ತು ಪಾಠ ಯೋಜನೆಗಳನ್ನು ಪಿ ಡಿ ಎಫ್ ಅಥವಾ ಡಿ ಟಿ ಪಿ ಮಾಡಿಕೊಂಡು ನಿರ್ವಹಿಸಬಹುದೇ ಎಂದು ಒಂದು ಪ್ರಶ್ನೆ ಇತ್ತು. ಸೊ ಈ ಒಂದು ಪ್ರಶ್ನೆಗೆ ಉಪನಿರ್ದೇಶಕರು ಇ ಟಿ ಸಿ ವಿಭಾಗ ಡಿ ಎಸ್ ಇ ಆರ್ ಟಿ ಬೆಂಗಳೂರವರು ಉತ್ತರವನ್ನು ಕೊಡ್ತಾ, ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಹ ಶಿಕ್ಷಕರು ವಾರ್ಷಿಕ ಯೋಜನೆ ಪಾಠ ಯೋಜನೆಗಳನ್ನು ಸ್ವಂತ ಕೈ ಬರಹದಲ್ಲಿ ಬರೆದು ದಾಖಲೆಗಳನ್ನು ನಿರ್ವಹಿಸಬಹುದು ಹಾಗೂ ವಾರ್ಷಿಕ ಯೋಜನೆ ಮತ್ತು ಪಾಠ ಯೋಜನೆಗಳನ್ನು ಪಿ ಡಿ ಎಫ್ ಅಥವಾ ಡಿ ಟಿ ಪಿ ರೂಪದಲ್ಲಿ ನಿರ್ವಹಿಸಬಹುದು, ಯಾವುದೇ ಇಲಾಖೆ ಸುತ್ತಲೇ ಇರುವುದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಇಲಾಖೆ ಸುತ್ತಲೇ ಇರುವುದಿಲ್ಲ ಅಂದರೆ ಇದನ್ನೇ ಇದೇ ರೂಪದಲ್ಲಿ ಬರಿಬೇಕಂತ ಇಲಾಖೆ ಸುತ್ತ ಇರುವುದಿಲ್ಲ, ಕೈಬರೆಯದಲ್ಲೂ ಬರೀಬೋದು ಅಥವಾ ಪಿ ಡಿ ಎಫ್ ಅಥವಾ ಡಿ ಟಿ ಪಿ ರೂಪದಲ್ಲಿ ಇರ್ಬೋದು ಅಂತ ಉಪನಿರ್ದೇಶಕರು ಡಿ ಎಸ್ ಸಿ ಆರ್ ಟಿ ಬೆಂಗಳೂರವರು ಈ ಒಂದು 2016 ಏಪ್ರಿಲ್ 26ರಂದು ಒಂದು ಸ್ಪಷ್ಟನೆಯನ್ನು ನೀಡಿರ್ತಾರೆ. ಸೊ ಒಟ್ಟಾರೆಯಾಗಿ ಪಾಠ ಯೋಜನೆ ನಮ್ಮ ಒಂದು ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸುವಂತಹ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಪ್ರಮುಖವಾಗಿರುವಂಥ ಒಂದು ಅಂಶ ಆಗಿರ್ತದೆ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕಾಗಿರುತ್ತೆ ಅಂದರೆ ಅದನ್ನು ಡಿ ಟಿ ಪಿ ಇರ್ಬೋದು, ಪಿ ಡಿ ಎಫ್ ಇರ್ಬೋದು, ಕೈ ಬರಹ ಇರ್ಬೋದು, ನಮ್ಮ ಒಂದು ಸ್ವಂತ ಒಂದು ಪಾಠ ಯೋಜನೆಯನ್ನು ಇದ್ದರೆ ಅದು ಅತ್ಯಂತ ಪರಿಣಾಮಕಾರಿ ಆಗಿರ್ತದೆ. ಸೊ ಮತ್ತೊಬ್ಬರ ಪಾಠ ಯೋಜನೆಯನ್ನು ಬಳಸಿಕೊಂಡು ನಾವು ಏನಾದರೂ ಪಾಠವನ್ನು ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸುವ ಒಂದಿಷ್ಟು ಪ್ರಯತ್ನವನ್ನು ಮಾಡಿದಾಗ ಅದು ಅಷ್ಟೊಂದು ಪರಿಣಾಮಕಾರಿ ಆಗಿರುವುದಿಲ್ಲ. ಸೊ ಇತ್ತೀಚೆಗೆ ನಾವು ಒಂದು ಶಿಕ್ಷಣದಲ್ಲಿ ಟೆಕ್ನಾಲಜಿಯನ್ನು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದೇವೆ. ಸಾಕಷ್ಟು ಟಾಲ್ಪ್ ತರಬೇತಿಗಳಾಗಿವೆ, ಸಿ ಎ ಎಲ್ ಸಿ ಶಾಲೆಗಳಿವೆ, ಕಂಪ್ಯೂಟರ್ ಪೂರೈಕೆಯಾಗಿದೆ, ಸ್ಮಾರ್ಟ್ ಬೋರ್ಡ್ ಇದೆ, ಲ್ಯಾಪ್ಟಾಪ್ಗಳಿವೆ, ಪ್ರೊಜೆಕ್ಟರ್ಗಳಿವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪಾಠ ಯೋಜನೆಗಳನ್ನು ಇತರ ದಾಖಲೆಗಳನ್ನು ಈ ಡಿ ಟಿ ಪಿ ಅಥವಾ ಪಿ ಡಿ ಎಫ್ನಲ್ಲಿ ಸುಲಭವಾಗಿ ನಿರ್ವಹಿಸಬಹುದು. ಜೈ ಹಿಂದ್, ವಂದೇ ಮಾತರಂ.